ಕಂಡವರ ಪಾಲಾದ ಕಸದ ಬುಟ್ಟಿಗಳು. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗೌಡರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ. ಸರ್ಕಾರದಿಂದ ಫಲಾನುಭವಿಗಳಿಗೆಂದು ನೀಡಲಾಗಿದ್ದ ಡಸ್ಟ್ಬಿನ್ ಗೌಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ನಿರ್ಲಕ್ಷ್ಯದಿಂದ 6,500 ಡಸ್ಟ್ಬಿನ್ ಲೂಟಿ ಮಾಡಿ ಮನೆಗೆ ತೆಗೆದುಕೊಂಡು ಹೋದ ಗ್ರಾಮಸ್ಥರು. 85 ರೂಪಾಯಿ ಒಂದರಂತೆ 6,500 ಬುಟ್ಟಿಗಳು ಇದ್ದು 5.50 ಲಕ್ಷ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಹಸಿ ಕಸ ಒಣಕಸ ಬೇರೆ ಬೇರೆ ಹಾಕಲು ತಂದಿದ್ದ ಬುಟ್ಟಿಗಳು ಫಲಾನುಭವಿಗಳಿಗೆ ಎಂದು ತರಿಸಿದ್ದ ಕಸದ ಬುಟ್ಟಿ ಮಹಿಳೆಯರು ಮಕ್ಕಳು ಎನ್ನದೆ ಸಿಕ್ಕ ಸಿಕ್ಕವರೆಲ್ಲ ದೋಚಿದ್ದೇ ದೋಚಿದ್ದು. ಜನ ಬುಟ್ಟಿ ತೆಗೆದುಕೊಂಡು ಹೋಗುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ನಿಜವಾದ ಫಲಾನುಭವಿಗಳಿಗೆ ಬುಟ್ಟಿ ನೀಡಲು ಒತ್ತಾಯ ಮಾಡಿದರು. ಬಂದ ಹೋಗಿದೆ ನಾನು.